ಭಾಗ ಪುಸ್ತಕದ ಭಾಗ ಒಂದರಲ್ಲಿ ಹೆಚ್ಚನ್ರವರು ತಮ್ಮ ಓದಿಗೆ ಬ್ರೇಕ್ ಹಾಕಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಜೈಲು ಸೇರಿದರು. ಜೈಲಿನಿಂದ ಬಂದ ಮೇಲೆ ತಮ್ಮ ಓದನ್ನು ಮುಂದುವರಿಸಿದ್ದರು. ಅಲ್ಲಿಂದ ಓದುತ್ತೇನೆ. ಸ್ವತಂತ್ರ ಚಳುವಳಿಯಲ್ಲಿ ಭಾಗಿಯಾಗಿ ಕಾಲೇಜು ತಪ್ಪಿಸಿಕೊಂಡಿದ್ದರು. ಕಷ್ಟಪಟ್ಟು ಛಲ ಬಿಡದೆ ಓದಿ BSc ಆನರ್ಸ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲೇ ಉತ್ತೀರ್ಣರಾಗಿದ್ದರು. ಇವರ ಹಿತೈಷಿಗಳಿಗೆಲ್ಲ ಮತ್ತಷ್ಟು ಸಂತಸ ತಂದ ವಿಷಯವಾಗಿತ್ತು. ರಾಮಕೃಷ್ಣಾಶ್ರಮಕ್ಕೆ ಸೇರಿದ ಹೆಚ್ಚನ್ರವರು ಸ್ವಾಮಿ ತ್ಯಾಗೀಶಾನಂದರ ಸಹಾಯದಿಂದ MSc ಪರೀಕ್ಷೆಯನ್ನು ಮುಗಿಸಿ ನಿರೀಕ್ಷಿಸಿದಂತೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ತ್ಯಾಗೀಶಾನಂದರಿಗೂ ಸಂತೋಷವನ್ನುಂಟು ಮಾಡಿದರು. ಕಲಿತ ಕಾಲೇಜಿನಲ್ಲಿ ಕಲಿಸುವ ಯೋಗ. ಆಗ ಪರಾಮೃಪಾಲರಾಗಿದ್ದ ಪ್ರೊಫೆಸರ್ ಕೆ ಸಂಪದ್ಗಿರಿ ರಾಯರೇ ಹೆಚ್ಚನ್ರವರಿಂದ ಅರ್ಜಿ ಪಡೆದು ಅಧ್ಯಾಪಕರ ಹುದ್ದೆಗೆ ಆಯ್ಕೆ ಮಾಡಿಕೊಂಡ ನಂತರ ಅವರು ಪ್ರೌಢಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳನ್ನು ಬೋಧಿಸಲಾರಂಭಿಸಿದರು. ಇದೇ ಸಂದರ್ಭದಲ್ಲಿ ಆಗ ಬೆಂಗಳೂರಿನಲ್ಲಿ ಪದವಿ ಕಾಲೇಜುಗಳಿದ್ದು ಬೆರಳಷ್ಟು ಮಾತ್ರ. ಸೆಂಟ್ ಜೋಸೆಫ್ ಕಾಲೇಜು, ಇಂಟರ್ಮೀಡಿಯೇಟ್ ಕಾಲೇಜು, ವಿಜಯ ಕಾಲೇಜು, ಬಸಪ್ಪ ಕಾಲೇಜು, ಈಗಿನ ರೇಣುಕಾಚಾರ್ಯ ಕಾಲೇಜೇ ಬಸಪ್ಪ ಕಾಲೇಜು, ಮೈಸೂರಿನಲ್ಲಿ ಶಾರದಾ ವಿಲಾಸ ಕಾಲೇಜ್ ಪ್ರಾರಂಭವಾಗಿತ್ತು. ದೇಶಕ್ಕೆ ಸ್ವತಂತ್ರ ಬಂದ ನಂತರ ಇಂಗ್ಲಿಷರ ನೇರ ಆಡಳಿತಕ್ಕೊಳಪಟ್ಟಿದ್ದ ಬ್ರಿಟಿಷ್ ಇಂಡಿಯಾ ಸ್ವಾತಂತ್ರ್ಯ ಪಡೆದರೆ ಮತ್ತೊಂದು ಭಾಗ ಎಂದರೆ ಇಂಗ್ಲಿಷರ ನೇರ ಆಡಳಿತಕ್ಕೊಳಪಡದೆ ರಾಜಮಹಾರಾಜರ ಆಡಳಿತ ದೇಶೀಯ ಸಂಸ್ಥಾನಗಳು ಸ್ವಾತಂತ್ರ್ಯವಾಗಿರಲಿಲ್ಲ. ಈ ದೇಶೀಯ ಸಂಸ್ಥಾನಗಳಲ್ಲಿ ಜವಾಬ್ದಾರಿ ಸರ್ಕಾರದ ರಚನೆಗಾಗಿ ಒತ್ತಾಯಿಸಲು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ನೀಡಿದರು. ಈ ಚಳುವಳಿಯು ಕೆ ಚಂಗಲ್ ರಾಯರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಚಳುವಳಿಯಲ್ಲಿ ನೇರವಾಗಿ ಭಾಗಿಯಾದ HN ರವರ ಭೂಗತರಾಗಿ ಇನ್ಕಿಲಾಬ್ ಕೈ ಬರಹದ ಪತ್ರಿಕೆಯನ್ನು ಪ್ರಾರಂಭಿಸಿ ಮುದ್ರಣ ಮಾಡಿ ಪೊಲೀಸರ ಕಣ್ಣಿಗೆ ಕಾಣದಂತೆ ಹಂಚತೊಡಗಿದರು. ಹೀಗೆ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ HN ರವರು ಕಾಲೇಜಿನ ಅಧ್ಯಾಪಕ ವೃತ್ತಿಗೆ ಕೆಲ ಕಾಲ ದೂರವಿದ್ದರು. ಚಳುವಳಿ ಮುಗಿದ ನಂತರ ಪುನಃ ಕಾಲೇಜಿಗೆ ಮರಳಿದರು. ಆದರೆ ಇವರು ತಾತ್ಕಾಲಿಕವಾಗಿ ಸಲ್ಲಿಸಿದ್ದ ರಾಜೀನಾಮೆ ಪತ್ರವನ್ನು ಆಡಳಿತ ಮಂಡಳಿ ಚರ್ಚೆಗೆ ತೆಗೆದುಕೊಳ್ಳದೆ ರಾಜೀನಾಮೆ ಪತ್ರ ಕಳೆದು ಹೋಗಿದೆ ಎಂದು ತಿಳಿಸಿತೆಂದರೆ HN ರ ಅಧ್ಯಯನ ವೃತ್ತಿಯ ಬಗ್ಗೆ, ಇವರ ಸೇವೆಯ ಅಗತ್ಯತೆಯ ಬಗ್ಗೆ ಮಂಡಳಿಗಿದ್ದ ಕಾಳಜಿ ಅರ್ಥವಾದೀತು. ತರಗತಿಯಲ್ಲೂ ಅಷ್ಟೇ. HN ರವರದು ವಿಶಿಷ್ಟ ರೀತಿಯ ಬೋಧನಾ ವಿಧಾನ ಎಂದು ವಿದ್ಯಾರ್ಥಿಗಳನ್ನು ದಂಡಿಸದೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಓದಿನಲ್ಲಿ ಸತತವಾಗಿ ಪ್ರೋತ್ಸಾಹ ಕೊಡುತ್ತಿದ್ದರು. ಈ ರೀತಿ ಅವರ ಸಂಪರ್ಕಕ್ಕೆ ಬಂದ ವಿದ್ಯಾರ್ಥಿಗಳಿಗೂ ಅಷ್ಟೇ. HN ಎಂದರೆ ಅದೆಂಥದ್ದೋ ಪ್ರೀತಿಯ ಸೆಳೆತ, ಗೌರವ ಭಾವ. ಇದು HN ರವರಿಗೆ ಹಿರಿಯ ವಿದ್ಯಾರ್ಥಿಗಳನ್ನು ಸೇರಿಸಿ ವಿದ್ಯಾರ್ಥಿ ಸಂಘ ಸ್ಥಾಪಿಸಲು ಪ್ರೇರಣೆಯಾಗಿ 1948 ಜೂನ್ನಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಸ್ಥಾಪಿಸಿದರು. ಪ್ರತಿ ತಿಂಗಳು ಕಾರ್ಯಕ್ರಮ ರೂಪಿಸಲು ಚರ್ಚಿಸಲು HN ರವರ